ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಸಾರಣನು ಮತ್ತೆ ಕೆಲವು ಪ್ರಧಾನ ವಾನರ ಯೂಥಪತಿಗಳನ್ನು ರಾವಣನಿಗೆ ತೋರಿಸಿದುದು ಎಂಬ 27ನೆಯ ಸರ್ಗಕ್ಕೆ ಸ್ವಾಗತ. ಎಲೆ ಮಹಾರಾಜನೇ, ಆ ರಾಮನಿಗಾಗಿ ತಮ್ಮ ಪ್ರಾಣವನ್ನೂ ಲಕ್ಷಿಸದೆ ಹೋರಾಡತಕ್ಕ ಇನ್ನೂ ಕೆಲವು ಪ್ರಧಾನ ಪತಿಗಳನ್ನು ತೋರಿಸುವೆನು ನೋಡು. ಇದು ಇವನು ಹರನೆಂಬ ಯೂಥಪತಿಯು. ಭಯಂಕರ ಆಕಾರವುಳ್ಳ ಈತನ ಬಾಲದಲ್ಲಿರುವ ಕೂದಲುಗಳೇ ಎಷ್ಟು ಮಾರುತ್ತವಿರುವವು, ಮತ್ತು ಅವು ಕೆಂಪು, ಹಳದಿ, ಬಿಳುಪು ಮುಂತಾದ ವಿಚಿತ್ರ ವರ್ಣಗಳಿಂದ ಕೂಡಿ ಮೇಘಗಳಲ್ಲಿ ಇಂದ್ರಧನುಸ್ಸೇ ಮೊದಲಾದ ರೂಪಗಳಿಂದ ಪ್ರಸರಿಸುವ ಸೂರ್ಯ ಕಿರಣಗಳಂತೆ ವಿರಳವಾಗಿ ಮೇಲಕ್ಕೆ ನಿಗುರಿರುವವು ನೋಡು. ಈತನ ಹಿಂದೆ ಸುಗ್ರೀವನಿಗೆ ಕಿಂಕರವಾದ ಅನೇಕ ವಾನರ ಶ್ರೇಷ್ಠರು ನೂರು ನೂರಾಗಿಯೂ ಸಾವಿರವಾಗಿಯೂ ಗುಂಪು ಸೇರಿ ದೊಡ್ಡ ದೊಡ್ಡ ಗಿಡಗಳನ್ನೇ ಕೈಯಿಂದೆತ್ತಿಕೊಂಡು ಈ ಲಂಕೆಯನ್ನು ಮುತ್ತುವುದಕ್ಕಾಗಿ ಆತುರದಿಂದ ಬರುವರು ನೋಡು. ಈ ಹರನೆಂಬುವನು ಮಹಾ ತೇಜಸ್ವಿಗಳಾದ ಸಹಸ್ರ ಕೋಟಿ ವಾನರರೊಡಗೂಡಿ ಯುದ್ಧದಲ್ಲಿ ನಿನ್ನನ್ನು ತಾನೇ ಜಯಿಸಿಬಿಡಬೇಕೆಂಬ ಆತುರದಿಂದಿರುವನು. ಎಲೈ ರಾಜನೇ, ಅದು ಅಲ್ಲಿ ಕಾಲ ಮೇಘಗಳಂತೆಯೂ ಕಾಡಿಗೆಯಂತೆಯೂ ಕಪ್ಪು ಬಣ್ಣವುಳ್ಳ ಆ ಕರಡಿಗಳ ಗುಂಪನ್ನು ನೋಡಿದೆಯಾ? ಅವುಗಳನ್ನು ಲೆಕ್ಕ ಮಾಡುವುದಕ್ಕೆ ಸಾಧ್ಯವಲ್ಲ. ಇವುಗಳನ್ನು ನಿನಗೆ ಪ್ರತ್ಯೇಕವಾಗಿ ನಿರ್ದೇಶಿಸಿ ತೋರಿಸಬೇಕೆಂದರೂ ನನಗೆ ಶಕ್ಯವಲ್ಲ. ಈ ಸೈನ್ಯವು ಸಮುದ್ರದ ವೇಲೆಯಂತೆ ಅಪಾರವಾಗಿ ನಿಂತಿರುವುದು. ಇವರಲ್ಲಿ ಒಬ್ಬೊಬ್ಬರು ಸತ್ಯ ಪರಾಕ್ರಮವುಳ್ಳವರು. ಇವರಲ್ಲಿ ಕೆಲವರು ಪರ್ವತಗಳಲ್ಲಿಯೂ ಕೆಲವರು ವಿಷಮ ಪ್ರದೇಶಗಳಲ್ಲಿಯೂ ವಾಸವಾಗಿರತಕ್ಕವರು. ಈ ಭಯಂಕರ ಬಲ್ಲೂಕ ಸೈನ್ಯವೆಲ್ಲವೂ ನಿನ್ನ ಮೇಲೆ ಯುದ್ಧಕ್ಕಾಗಿಯೇ ಬರುತ್ತಿರುವವು. ಅದು ಅಲ್ಲಿ ಭಯಂಕರಗಳಾದ ಕಣ್ಣುಗಳಿಂದಲೂ ಭಯಂಕರಾಕಾರದಿಂದಲೂ ಕೂಡಿ ಮೇಘಗಳ ನಡುವೆ ಕಾಣುವ ಪರ್ಜನ್ಯನಂತೆ ಆ ಬಲ್ಲೂಕ ಸೇನೆಯ ಮಧ್ಯದಲ್ಲಿರುವ ಈತನು ಧೂಮ್ರನೆಂಬ ಯೂಥಪತಿಯು. ಇವನೇ ಬಲ್ಲೂಕ ಸೈನ್ಯಕ್ಕೆ ಮುಖ್ಯಾಧಿಪತಿಯು. ನರ್ಮದಾ ನದಿಯ ನೀರನ್ನು ಕುಡಿದು ಕೊಬ್ಬಿ ಋಕ್ಷವಂತವೆಂಬ ಪರ್ವತದಲ್ಲಿ ವಾಸ ಮಾಡುತ್ತಿರುವನು. ಇದು ಇತ್ತಲಾಗಿ ಪರ್ವತದಂತೆ ಮಹಾಕಾಯವುಳ್ಳ ಈತನನ್ನು ನೋಡು. ಇವನು ಆ ಧೂಮ್ರನ ತಮ್ಮನು. ರಣದಲ್ಲಿ ಅಣ್ಣನಿಗೆ ಸಮಾನವಾಗಿ ಪರಾಕ್ರಮದಲ್ಲಿ ಅವನಿಗಿಂತಲೂ ಮೇಲೆನಿಸಿಕೊಂಡಿರುವನು. ಇವನೇ ಜಾಂಬವಂತನೆಂಬುವನು. ಅಲ್ಲಿ ಕಾಣುವ ದೊಡ್ಡ ಸೈನ್ಯದಲ್ಲಿ ಪ್ರಧಾನರಾದ ಯಾವ ಯಾವ ಯೂಥಪತಿಗಳುಂಟೋ ಅವರೆಲ್ಲರಿಗೂ ಈತನು ಪ್ರಧಾನನು. ಮಹಾಪರಾಕ್ರಮಿಯು. ಪ್ರಭುವಿನ ಮನಸ್ಸನ್ನು ಅನುವರ್ತಿಸಿ ನಡೆಯತಕ್ಕವನು. ಯುದ್ಧದಲ್ಲಿ ಶತ್ರುಗಳ ಪರಾಕ್ರಮವನ್ನು ಸ್ವಲ್ಪ ಮಾತ್ರವೂ ಸಹಿಸಲಾರನು. ಮಹಾ ಧೀಮಂತನಾದ ಈ ಜಾಂಬವಂತನು ಮೊದಲು ದೇವಾಸುರ ಯುದ್ಧದಲ್ಲಿ ಇಂದ್ರನಿಗೆ ದೊಡ್ಡ ಸಹಾಯವನ್ನು ಮಾಡಿ ಅವನಿಂದ ಎಷ್ಟೋ ವರಗಳನ್ನು ಪಡೆದು ಬಂದಿರುವನು. ಈ ಜಾಂಬವಂತನಲ್ಲಿರುವ ಸೈನ್ಯಗಳನ್ನು ಅಷ್ಟಿಷ್ಟೆಂದು ನಿರ್ಣಯಿಸುವುದಕ್ಕೂ ಸಾಧ್ಯವಿಲ್ಲ. ಇವನ ಕಡೆಯ ಸೈನಿಕರೆಲ್ಲರೂ ಪರ್ವತದಂತೆ ಆಕಾರವುಳ್ಳವರು, ದೊಡ್ಡ ರೋಮಗಳುಳ್ಳವರು, ಅಗ್ನಿಯಂತೆ ತೇಜಸ್ಸುಳ್ಳವರು, ಮೃತ್ಯು ದೇವತೆಗಾದರೂ ಹೆದರುವವರಲ್ಲ, ರಾಕ್ಷಸರಿಗೂ ಪಿಶಾಚರಿಗೂ ಸಮಾನರಾಗಿರುವರು. ಇವರು ಆಗಾಗ ಪರ್ವತ ಶಿಖರಗಳನ್ನೇರಿ ಅಲ್ಲಿ ಮಹಾ ಮೇಘಗಳಂತಿರುವ ವಿಸ್ತಾರವಾದ ಕಲ್ಲುಗಳನ್ನು ಕಿತ್ತು ಅವನ್ನೇ ಆಯುಧಗಳಂತೆ ಪ್ರಯೋಗಿಸುವರು. ಇಲೇ ರಾಜನೇ, ಅದು ಅತ್ತಲಾಗಿ ಮಹೋತ್ಸಾಹದಿಂದ ಹಾರಿ ಹಾರಿ ನೆಗೆಯುವಂತೆ ಕಾಣುವ ಆ ವಾನರ ವೀರರನ್ನು ನೋಡಿದೆಯಾ? ಇತರ ವಾನರರೆಲ್ಲರೂ ಅವನನ್ನು ಆಶ್ಚರ್ಯದಿಂದ ನೋಡುತ್ತಾ ನಿಂತಿರುವುದನ್ನು ನೋಡು. ಇವನೇ ದಂಭನೆಂಬ ಯೂಥಪತಿಯು. ಅವನು ಬಹಳ ಬಲಾಢ್ಯನಾದುದರಿಂದ ಆಗಾಗ ದೇವಾಸುರ ಯುದ್ಧದಲ್ಲಿ ತನ್ನ ಬಲವನ್ನು ತೋರಿಸಿ ಇಂದ್ರನನ್ನು ಸಂತೋಷಪಡಿಸಿ ಬರುತ್ತಿರುವನು. ಇದು ಇವನು ಸನ್ನಾದನೆಂಬ ಯೂಥಪತಿಯು. ವಾನರರೆಲ್ಲರಿಗೂ ಪಿತಾಮಹನು. ಈತನು ನಡೆಯುವಾಗ ತನ್ನ ಒಂದೊಂದು ಹೆಜ್ಜೆಗೂ ಒಂದೊಂದು ಯೋಜನದುದ್ದವುಳ್ಳ ಪರ್ವತವನ್ನೇ ದಾಟಿ ಹೋಗಬಲ್ಲನು. ಇವನು ಮೇಲಕ್ಕೆದ್ದು ನಿಂತರೆ ಒಂದು ಯೋಜನದುದ್ದವುಳ್ಳ ಪರ್ವತವು ಕೂಡ ಇವನ ದೇಹಕ್ಕಿಂತಲೂ ತುಂಡಾಗಿ ಕಾಣುವುದು. ಚತುಷ್ಪತ್ತುಗಳಲ್ಲಿ ಇವನಿಗಿಂತಲೂ ದೊಡ್ಡ ರೂಪವುಳ್ಳ ಪ್ರಾಣಿಯು ಒಂದಾದರೂ ಇಲ್ಲ.
ಮೊದಲು ದೇವದಾನವರ ಯುದ್ಧದಲ್ಲಿ ಈತನು ಸೇರಿ ಯುದ್ಧ ಮಾಡಿ ಪರಾಜಯವನ್ನು ಹೊಂದದೆ ಬಂದವನು. ವೀರ್ಯದಲ್ಲಿ ಇಂದ್ರನಿಗೆ ಸಮಾನನಾಗಿರುವನು. ಇವನು ಒಬ್ಬ ಗಂಧರ್ವ ಕನ್ಯೆಯಲ್ಲಿ ಅಗ್ನಿದೇವನಿಗೆ ಹುಟ್ಟಿದವನು. ಎಲೆ ರಾಕ್ಷಸೇಂದ್ರನೇ, ಅದು ಅತ್ತಲಾಗಿ ಕ್ರಥನನೆಂಬ ಬೇರೊಬ್ಬ ಯೂಥಪತಿ ಇರುವನು ನೋಡು. ಕುಬೇರನಿಂದ ಪಾಲಿತವಾಗಿಯೂ ಪ್ರಸಿದ್ಧವಾದ ಜಂಬೂ ವೃಕ್ಷದಿಂದ ಕೂಡಿದುದಾಗಿಯೂ ಅನೇಕ ಕಿನ್ನರರಿಂದ ಸೇವಿಸಲ್ಪಟ್ಟ ಪರ್ವತಗಳೆಲ್ಲಕ್ಕೂ ರಾಜನಾಗಿಯೂ ನಿನ್ನ ಅಣ್ಣನಾದ ಕುಬೇರನ ಸುಖಾಶ್ರಯವಾಗಿಯೂ ಇರುವ ಹಿಮವತ್ ಪರ್ವತವೇ ಇವನ ವಾಸಸ್ಥಳವು. ಶ್ರೀಮಂತನಾಗಿಯೂ ಬಲಾಢ್ಯನಾಗಿಯೂ ಇರುವ ಈ ವಾನರೋತ್ತಮನು ಯುದ್ಧದಲ್ಲಿ ಯಾವಾಗಲೂ ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವವನಲ್ಲ. ಅದು ಅವನು ಸಹಸ್ರ ಕೋಟಿ ವಾನರರೊಡನೆ ನಿನ್ನ ಮೇಲೆ ದಂಡೆತ್ತಿ ಬರುತ್ತಿರುವವನು ನೋಡು. ಇವನು ತಾನೊಬ್ಬನೇ ನಮ್ಮ ಲಂಕೆಯೆಲ್ಲವನ್ನು ಧ್ವಂಸ ಮಾಡಬೇಕೆಂಬ ಆತುರದಿಂದಿರುವನು. ಇದು ಇತ್ತಲಾಗಿ ಬೇರೊಬ್ಬ ಯೂಥಪತಿ ಇರುವನು ನೋಡು. ಇವನಿಗೆ ಪ್ರಮಾಥಿ ಎಂದು ಹೆಸರು. ಇವನು ಪೂರ್ವದಲ್ಲಿ ಗಜಾಕಾರದಿಂದ ಮಹರ್ಷಿಗಳನ್ನು ಬಾಧಿಸುತ್ತಿದ್ದ ಶಂಬಸಾಧನನೆಂಬ ರಾಕ್ಷಸನ ದೆಸೆಯಿಂದ ಆನೆಗಳಿಗೂ ಕಪಿಗಳಿಗೂ ಹುಟ್ಟಿದ ದೊಡ್ಡ ವೈರವನ್ನು ಈಗಲೂ ಮನಸ್ಸಿನಲ್ಲಿಟ್ಟುಕೊಂಡು ಗಂಗಾ ಸಮೀಪದಲ್ಲಿರುವ ಆನೆಗಳ ಹಿಂಡನ್ನು ಸುತ್ತಲೂ ಹೆದರಿಸಿ ಓಡಿಸುತ್ತಾ ಅಲ್ಲಲ್ಲಿ ಸುತ್ತುತ್ತಿರುವನು. ಈತನು ರಣರಂಗದಲ್ಲಿ ಶ್ರಮಪಟ್ಟು ಯುದ್ಧ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ತನ್ನ ಸಂಚಾರದಿಂದಲೇ ಶತ್ರುಗಳನ್ನು ನಾಶ ಮಾಡಬಲ್ಲನು. ಇವನು ಅಲ್ಲಲ್ಲಿ ಪರ್ವತ ಗುಹೆಗಳಲ್ಲಿಯೇ ವಾಸ ಮಾಡುತ್ತಿದ್ದು ಅಲ್ಲಲ್ಲಿ ಕೈಗೆ ಸಿಕ್ಕಿದ ಗಿಡಗಳಿಂದ ಆನೆಗಳನ್ನು, ಆನೆಗಳಿಂದ ಗಿಡಗಳನ್ನು, ಬೆಟ್ಟಗಳಿಂದ ಆನೆಗಳನ್ನು, ಆನೆಗಳಿಂದ ಬೆಟ್ಟಗಳನ್ನು ಬಡಿದು ಧ್ವಂಸ ಮಾಡುತ್ತಿರುವನು. ಈ ಸೇನಾಪತಿಯು ದೇವಲೋಕದಲ್ಲಿ ದೇವೇಂದ್ರನು ಹೇಗೋ ಹಾಗೆ ಗಂಗಾ ನದಿಯ ಸಮೀಪದಲ್ಲಿ ಮಂದರ ಪರ್ವತಕ್ಕೆ ಸಮಾನವಾದ ಉಶೀರ ಬೀಜವೆಂಬ ಬೆಟ್ಟದ ಮೇಲೆ ಸುಖವಾಗಿ ವಿಹರಿಸುತ್ತಿರುವನು. ಇವನ ಕೈ ಕೆಳಗೆ 10 ಕೋಟಿ ವಾನರರಿರುವರು. ಅವರಲ್ಲಿ ಒಬ್ಬೊಬ್ಬರು ಮಹಾಪರಾಕ್ರಮಿಗಳು, ಒಬ್ಬೊಬ್ಬರು ಯುದ್ಧದಲ್ಲಿ ಉತ್ಸಾಹವುಳ್ಳವರು, ಒಬ್ಬೊಬ್ಬರು ಮದದಿಂದ ತುಂಬಿ ಸಿಂಹನಾದ ಮಾಡುವವರು, ಒಬ್ಬೊಬ್ಬರು ಧೀರರು. ಇಂತಹ 10 ಕೋಟಿ ವಾನರರಿಗೆ ಈತನು ನಾಯಕನಾಗಿರುವನು. ಎಲೈ ರಾಜನೇ, ಬಿರುಗಾಳಿಯ ಬಡಿತದಿಂದುಬ್ಬಿರುವ ಮಹಾಮೇಘದಂತೆ ಅದ್ಭುತಾಕಾರದಿಂದ ಕಾಣುವ ಈ ಪ್ರಮಾಥಿ ಎಂಬ ಯೂಥಪತಿಯನ್ನು ಎದುರಿಸುವುದು ಲೋಕದಲ್ಲಿ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಎಲೈ ರಾಜನೇ, ಅದು ಅಸಲಾಗಿ ವಾಯುವೇಗದಿಂದ ಸುತ್ತಿ ಸುತ್ತಿ ನಾನಾ ಕಡೆಗಳಿಗೂ ವ್ಯಾಪಿಸಿ ಕೆಂಪಾದ ದೊಡ್ಡ ಧೂಳಿಯೊಡನೆ ಮಹಾಸೈನ್ಯವೊಂದು ಬಹಳ ಸಂಭ್ರಮದಿಂದ ನಿಂತಿರುವುದಲ್ಲವೇ? ಅದೇ ಪ್ರಮಾಥಿಯ ಸೈನ್ಯವು. ಅದು ಅಲ್ಲಿ ಕರಿಯ ಮುಖವುಳ್ಳವುಗಳಾಗಿಯೂ ಮಹಾಬಲವುಳ್ಳವುಗಳಾಗಿಯೂ ಭಯಂಕರಗಳಾಗಿಯೂ ಇರುವ ಗೋಲಾಂಗೂಲಗಳು ಅಥವಾ ಸಿಂಗಳೇಕಗಳು ಆ ಸೇತು ಬಂಧವನ್ನು ನೋಡಿ ಉತ್ಸಾಹದಿಂದುಬ್ಬುತ್ತಾ ಲಕ್ಷೋಪಲಕ್ಷವಾಗಿ ಗುಂಪುಗೂಡಿ ಗವಾಕ್ಷನೆಂಬ ತಮ್ಮ ಯೂಥಪತಿಯನ್ನು ಹಿಂಬಾಲಿಸಿ ಈ ನಮ್ಮ ಲಂಕೆಯನ್ನು ಸೂರೆ ಮಾಡಬೇಕೆಂದು ಬರುತ್ತಿರುವವು ನೋಡು. ಎಲೆ ಮಹಾರಾಜನೇ, ಯಾವ ಪರ್ವತದಲ್ಲಿ ಯಾವಾಗಲೂ ಪುಷ್ಪ ಫಲ ಸಮೃದ್ಧಗಳಾಗಿಯೂ ಕೇಳಿದವರಿಗೆ ಕೇಳಿದುದನ್ನು ಕೊಡತಿತ್ತವುಗಳಾಗಿಯೂ ಭ್ರಮರಗಳಿಗೆ ನಿತ್ಯ ನಿವಾಸವಾಗಿಯೂ ಇರುವ ವೃಕ್ಷಗಳು ತುಂಬಿರುವವು, ಯಾವುದರ ಸಮೀಪದಲ್ಲಿ ಸೂರ್ಯನು ಅದರಂತೆಯೇ ಬಂಗಾರದ ಬಣ್ಣವನ್ನು ಹೊಂದಿ ಸಂಚರಿಸುವನು, ಯಾವುದರ ಕಾಂತಿಯಿಂದ ಅಲ್ಲಿನ ಮೃಗ ಪಕ್ಷಿಗಳು ಅಲ್ಲದೆ ಎಷ್ಟೋ ಮಂದಿ ಮಹರ್ಷಿಗಳು ಎಡಬಿಡದೆ ವಾಸ ಮಾಡುತ್ತಿರುವರು, ಎಲ್ಲಿ ಯಾವಾಗಲೂ ಫಲ ಸಮೃದ್ಧಗಳಾಗಿಯೂ ರುಚಿ ರುಚಿಯಾದ ಹಣ್ಣುಗಳನ್ನು ಬಿಡತತ್ವಗಳಾಗಿಯೂ ಇರುವ ಗಿಡಗಳು ಮೇಲಾದ ಜೇನಿನ ರಸಗಳು ಹೇರಳವಾಗಿರುವವು, ಅಂತಹ ಮನೋಹರವಾದ ಮೇರು ಪರ್ವತದಲ್ಲಿ ಈ ಕೇಸರಿ ಎಂಬ ಯೂಥಪತಿಯು ಕ್ರೀಡಿಸುತ್ತಿರುವನು. ಎಲೆ ರಾಜನೇ, ಅತ್ತಲಾಗಿ 60,000 ಬೆಟ್ಟಗಳುಂಟು. ಅವೆಲ್ಲವೂ ಸುವರ್ಣಮಯಗಳಾಗಿ ಅತಿ ರಮಣೀಯಗಳಾಗಿರುವವು. ರಾಕ್ಷಸರಲ್ಲಿ ನೀನು ಹೇಗೋ ಹಾಗೆ ಆ ಪರ್ವತಗಳಿಗೆ ಮೇರು ಪರ್ವತವೇ ಮುಖ್ಯವೆನಿಸಿಕೊಂಡಿರುವುದು. ಅಲ್ಲಿ ಹೀಗೆ ಕಪಿಲ ವರ್ಣವುಳ್ಳವರು, ಶ್ವೇತ ವರ್ಣವುಳ್ಳವರು ವಾಸ ಮಾಡುತ್ತಿರುವರು. ಅವರು ಒಬ್ಬೊಬ್ಬರಿಗೂ ಅತಿ ತೀಕ್ಷ್ಣಗಳಾದ ಉಗುರುಗಳು, ಕೋರೆ ಹಲ್ಲುಗಳು ಇರುವವು. ಅವುಗಳನ್ನೇ ಅವರು ಆಯುಧಗಳನ್ನಾಗಿ ಉಪಯೋಗಿಸುವರು. ಅವರೆಲ್ಲರೂ 4 ಕೋರೆಗಳುಳ್ಳ ಸಿಂಹಗಳಂತೆಯೂ
ಎದುರಿಸುವುದಕ್ಕಾಗದ ಹೆಬ್ಬುಲಿಗಳಂತೆಯೂ ಇರುವರು. ಒಬ್ಬೊಬ್ಬರು ಅಗ್ನಿಯಂತೆ ಉಗ್ರ ಸ್ವರೂಪವುಳ್ಳವರು, ವಿಷ ಸರ್ಪಗಳಂತೆ ಕೋಪ ಸ್ವಭಾವವುಳ್ಳವರು, ಉತ್ತಮವಾದ ದೊಡ್ಡ ಬಾಲವುಳ್ಳವರು, ಒಬ್ಬೊಬ್ಬರು ಮದಕಾನೆಗಳನ್ನು ಮಗಚುವ ದೇಹ ಬಲವುಳ್ಳವರು, ದೊಡ್ಡ ಬೆಟ್ಟಗಳಂತೆ ಆಕಾರವುಳ್ಳವರು, ಮಹಾಮೇಘದಂತೆ ಧ್ವನಿಯುಳ್ಳವರು, ಕುಂಡಗೆ ಪಿಂಗಳ ವರ್ಣವಾಗಿ ಕೊನೆಯಲ್ಲಿ ಕೆಂಪು ವರ್ಣವುಳ್ಳ ಕಣ್ಣುಳ್ಳವರು. ಅವರ ನಡೆಯು ಅವರ ಧ್ವನಿಯು ಅತಿ ಭಯಂಕರವಾಗಿರುವವು. ಅವರೆಲ್ಲರೂ ನಮ್ಮ ಲಂಕೆಯನ್ನು ನೋಡಿ ಈಗಲೇ ಇದನ್ನು ಮರ್ದಿಸಿ ಧ್ವಂಸ ಮಾಡುವಂತೆ ಕಾಣುವರು. ಎಲೆಯ ರಾಜನೇ, ಅದು ಆ ವಾನರರ ನಡುವೆ ಅವರೆಲ್ಲರಿಗೂ ಪ್ರಮುಖನಾದ ಸೇನಾಪತಿಯೊಬ್ಬನಿರುವನು ನೋಡು. ಅವನು ಬಹಳ ವೀರ್ಯಶಾಲಿಯು. ಲೋಕದಲ್ಲಿ ಈತನಿಗೆ ಶತಬಲಿ ಎಂದು ಪ್ರಸಿದ್ಧವಾದ ಹೆಸರುಂಟು. ಈತನು ಜಯಾಪೇಕ್ಷೆಯಿಂದ ಯಾವಾಗಲೂ ಸೂರ್ಯನನ್ನು ಉಪಾಸನೆ ಮಾಡುತ್ತಿರುವನು. ಈತನು ತಾನೊಬ್ಬನೇ ಈ ಲಂಕೆಯನ್ನು ಸೂರೆ ಮಾಡಬೇಕೆಂದಿರುವನು. ಎಣೆಯಿಲ್ಲದ ಬಲ ಪರಾಕ್ರಮಗಳಿಂದ ಕೂಡಿ ಲೋಕದಲ್ಲಿ ಶೂರನೆನಿಸಿಕೊಂಡು ಈತನು ಎಷ್ಟು ಮಾತ್ರವೂ ತನ್ನ ಪೌರುಷವನ್ನು ಬಿಡತಕ್ಕವನಲ್ಲ. ಈ ಶತಬಲಿಯು ರಾಮನಿಗೆ ಪ್ರಿಯವನ್ನುಂಟು ಮಾಡುವ ವಿಷಯದಲ್ಲಿ ತನ್ನ ಪ್ರಾಣಗಳನ್ನು ಲಕ್ಷಿಸುವವನಲ್ಲ. ಇಲೆ ಮಹಾರಾಜನೇ, ಗಜನೆಂದು ಗವಾಕ್ಷನೆಂದು ಗವಯನೆಂದು ನಲನೆಂದು ನೀಲನೆಂದು ಪ್ರಸಿದ್ಧರಾದ 5 ಮಂದಿ ಯೂಥಪತಿಗಳುಂಟು. ಅವರಲ್ಲಿ ಒಬ್ಬೊಬ್ಬನಿಗೂ 10 ಕೋಟಿ ಸೈನ್ಯಗಳುಂಟು. ಇದಲ್ಲದೆ ವಿಂಧ್ಯ ಪರ್ವತದಲ್ಲಿ ವಾಸ ಮಾಡತಕ್ಕ ವಾನರರು ಬೇರೆ ಎಷ್ಟೋ ಮಂದಿ ಇರುವರು. ಅವರನ್ನು ಲೆಕ್ಕ ಮಾಡುವುದೇ ಸಾಧ್ಯವಲ್ಲ. ವಾನರರೆಲ್ಲರೂ ಮಹಾಮಹಿಮೆಯುಳ್ಳವರು, ಎಲ್ಲರೂ ಪರ್ವತಾಕಾರವುಳ್ಳವರು, ಎಲ್ಲರೂ ಕ್ಷಣ ಮಾತ್ರದಲ್ಲಿ ಈ ಪ್ರಪಂಚದಲ್ಲಿರುವ ಪರ್ವತಗಳೆಲ್ಲವನ್ನು ತಮ್ಮ ಬಾಹುಬಲದಿಂದಲೇ ಬಡಿದು ಪುಡಿ ಪುಡಿಯಾಗಿ ಮಾಡುವುದಕ್ಕೂ ಸಮರ್ಥರು ಎಂದನು. ಇಲ್ಲಿಗೆ 27ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.